ಸ್ನೇಹಿತರೆ ಹಾಗೂ ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ನಮ್ಮ ರಕ್ಷಣಾ ಪಡೆಗಳು ಈ ಘಟಕದ ಅಭ್ಯಾಸದ ಪ್ರಶ್ನೋತ್ತರವನ್ನು ಇವತ್ತು ಅಧ್ಯಯನ ಮಾಡೋಣ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ನಮ್ಮ ರಕ್ಷಣಾ ಪಡೆಗಳು ಘಟಕದ ಅಭ್ಯಾಸದ ಪ್ರಶ್ನೋತ್ತರಗೆ ಸಾಗೋಣ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅದರಲ್ಲಿ ಒಣದು ಕರ್ನಾಟಕ ಪಡೆಗಳ ಸರ್ವೋಚ್ಚ ಅಧಿಕಾರ ಯಾರಿಗೆ ನೀಡಲಾಗಿದೆ ಕರ್ನಾಟಕ ಪಡೆಗಳ ಸರ್ವೋಚ್ಚ ಅಧಿಕಾರವನ್ನು ರಾಷ್ಟ್ರಪತಿಗಳಿಗೆ ನೀಡಲಾಗ್ತದೆ ಪ್ರೆಸಿಡೆಂಟ್ ಆಫ್ ಇಂಡಿಯಾದವರಿಗೆ ರಕ್ಷಣಾ ಪಡೆಗಳ ನೀಡಲಾಗ್ತದೆ ನೋಡ್ರಿ ರಕ್ಷಣಾ ಪಡೆ ಅಂದಾಗ ಮೊದಲೇ ನಿಮ್ಗೆ ಗೊತ್ತಿರ್ಬೋದು ನ ರಕ್ಷಣಾ ಪಡೆಯ ವಿಭಾಗಗಳು ಯಾವುವು ರಕ್ಷಣಾ ಪಡೆಯಲ್ಲಿ ಮೂರು ವಿಭ ವಿಭಾಗಗಳು ಭೂಸೇನೆ ವಾಯುಸೇನೆ ಮತ್ತು ನೌಕ ನೌಕಾ ಸೇನೆ ಅಂತ ಕರಲಾಗ್ತದೆ ಇನ್ನೊಂದು ಈ ರಕ್ಷಣಾ ಪಡೆಯ ಮುಖ್ಯಸ್ಥರು ಏನಿರ್ತಲ್ಲ ಡಿಫೆನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ಅವ್ರು ಯಾರು ಅದಾರಂದ್ರೆ ಸದ್ಯ ಈಗ ರಾಜನಾಥ್ ಅದಾರ ಈಗಿನ ಸದ್ಯದ ರಕ್ಷಣಾ ಪಡೆಯ ಯಾರಾದರು ರಾಜನಾಥ್ ಸಿಂಗ್ರವರು ಅದರು ಇನ್ನು ಭೂಸೇನೆ ವಾಯುಸೇನೆ ನೌಕಾ ಬೇರೆ ಬೇರೆ ವ್ಯಕ್ತಿಗಳು ಇನ್ನು ಭೂಸೇನೆಯ ಮುಖ್ಯಸ್ಥರನ್ನು ಇನ್ನೆಂದು ಕರೆಯಲಾಗ್ತದ ಭೂಸೇನೆಯ ಮುಖ್ಯಸ್ಥರನ್ನು ಜನರಲ್ ದಂಡನಾಯಕ ಅಂತ ಕರೆಯಲಾಗ್ತದೆ ಜನರಲ್ ಅಂತ ಕರೀಲಾಗ್ತದೆ ಇನ್ನು ಭೂಸೇನೆಯ ಆಡಳಿತ ಕಚೇರಿ ಎಲ್ಲಿದೆ ನೋಡಿ ಭೂ ಸೇನೆಯ ಆಡಳಿತ ಕಚೇರಿ ಪ್ರಮುಖವಾಗಿ ನವದೆಹಲಿಯಲ್ಲಿ ಅದ ಎಲ್ರಿ ನವದೆಹಲಿ ಇನ್ನು ನೌಕಾ ದಳದ ಮುಖ್ಯಸ್ಥರನ್ನು ಏನೆಂದು ಕರೆಯಲಾಗ್ತದ ನೌಕಾ ದಳದ ಮುಖ್ಯಸ್ಥರನ್ನು ಅಡ್ಮಿರಲ್ ಅಂತ ಕರೆಯಲಾಗ್ತದೆ ಏನ್ರಿ ಅಡ್ಮಿರಲ್ ಅಂತ ಕರೀಲಾಗ್ತದೆ ಇನ್ನು ಎನ್ ಸಿ ಸಿಯ ದೇಹ ವ್ಯಾಖ್ಯ ಯಾವುದು ನೋಡಿರಿ ಎನ್ ಸಿ ಸಿಯ ಧ್ಯೇಯ ವ್ಯಾಖ್ಯ ಶಿಸ್ತು ಮತ್ತು ಒಗ್ಗಟ್ಟು ಶಿಸ್ತು ಮತ್ತು ಒಗ್ಗಟ್ಟು ಇನ್ನು ಭೂಸೇನೆಯ ಪ್ರಮುಖ ಕಾರ್ಯಗಳು ಯಾವುವು ಭೂಸೇನೆಯ ಪ್ರಮುಖ ಕಾರ್ಯಗಳು ದೇಶದ ಗಡಿಯ ರಕ್ಷಣೆಗೆ ಜೊತೆಗೆ ನೈಸರ್ಗಿಕ ವಿಕೋಪಗಳಾದಂತಹ ಭೂಕಂಪ ಪ್ರವಾಹ ಬರಗಾಲ ಭೂಕುಸಿತ ಬಿರುಗಾಳಿ ಮುಂತಾದ ಸಂದರ್ಭಗಳಲ್ಲಿ ಮಾನವೀಯ ಕಾರ್ಯಗಳನ್ನು ಭೂಷಣ್ಯನಿರ್ವಹಿಸ್ತದೆ ನೋಡಿರಿ ಭಾರತ ಮತ್ತು ಪಾಕಿಸ್ತಾನದಲ್ಲಿರ್ತಕ್ಕಂಥ ಗಡಿ ರೇಖೆ ರೆಡ್ ಕ್ಲಿಪ್ ರೇಖೆ ಆಗದ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯ ನಮ್ಮ ದೇಶಕ ಸೈನಿಕರದ್ದು ಅದೇ ರೀತಿಯಾಗಿ ಸೈನಿಕರದ ಕೆಲಸ ಇದೆ ಅಲ್ಲ ಭೂ ಸೈನ್ಯದ ಕೆಲಸ ಭೂಕಂಪ ಪ್ರವಾಹ ಬರಗಾಲ ಭೂಕುಸಿತ ಬಿರುಗಾಳಿ ಮುಂತಹ ಸಂದರ್ಭದಲ್ಲಿ ಮಾನವೀಯ ಕಾರ್ಯಗಳನ್ನು ಭೂಸೇನ ನಿರ್ವಹಣೆ ಮಾಡ್ತದೆ ಅದರ ಪ್ರವಾಹ ವಿಷಯದ ಪ್ರವಾಹ ಜನರನ್ನು ರಕ್ಷಣೆ ಮಾಡ್ತಕ್ಕಂಥ ಕಾರ್ಯ ಈ ಭೂಸೇನೆ ಮಾಡ್ತಕ್ಕಂಥದ್ದು ನ ಗಡಿ ರಸ್ತೆಗಳ ಸಂಘಟನೆಯ ಕಾರ್ಯಗಳು ಯಾವುವು ನೋಡಿ ಗಡಿ ಸಂಘಟನೆಯ ಕಾರ್ಯಗಳು ಗಡಿ ರಸ್ತೆಗಳ ಸಂಘಟನೆಯು ಮುಚ್ಚಿರುವ ರಸ್ತೆಗಳನ್ನು ತೆರವು ಮಾಡಿ ಸೈನಿಕ ಕಾರ್ಯಾಚರಣೆಗಳಿಗೆ ತಕ್ಷಣ ಸಹಾಯವನ್ನು ಮಾಡುವುದು ಇನ್ನು ರಸ್ತೆ ನಿರ್ಮಾಣ ಸೇತುವೆ ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು ಗಡಿ ರಸ್ತೆಗಳ ಸಂಘಟನೆಯ ಪ್ರಮುಖ ಕಾರ್ಯವಾಗಿದೆ ಇನ್ನು ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯ ಯಾವುದು ನೋಡಿ ರೆಡ್ ಕ್ರಾಸ್ ಸಂಸ್ಥೆಯ ಪ್ರಮುಖ ಧ್ಯೇಯ ಮಾನವೀಯತೆ ಮತ್ತು ಸ್ವಯಂ ಸೇವೆ ಮಾನವೀಯತೆ ಮತ್ತು ಸ್ವಯಂ ಸೇವೆ ಇನ್ನು ಪೂರಕ ರಕ್ಷಣಾ ಪಡೆಗಳು ಯಾವುವು ನೋಡಿ ಪೂರಕ ರಕ್ಷಣಾ ಪಡೆಗಳು ಗಡಿ ಭದ್ರತಾ ದಳ ಆಮೇಲೆ ಗಡಿ ರೇಖೆಗಳ ಸಂಘಟನೆ ಕರಾವಳಿ ಪೈಹಿರಿಯರು ಇನ್ನು ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಇವೆಲ್ಲ ಪೂರಕ ರಕ್ಷಣಾ ಪಡೆಗಳು ಭದ್ರ ಯಾವ ರೀ ಗಡಿ ಭದ್ರತಾ ದಳ ಗಡಿ ರೇಖೆಗಳ ಸಂಘಟನೆ ಕರಾವಳಿ ಪೈಹಿರಿಯರು ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಇನ್ನು ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಸಹಾಯಕ ರಕ್ಷಣಾ ಪಡೆಗಳು ಯಾವುವು ನೋಡಿ ಸಹಾಯಕ ರಕ್ಷಣಾ ಪಡೆಗಳು ರಾಷ್ಟ್ರೀಯ ಸೈನ್ಯದಳ ಗೃಹ ರಕ್ಷಕ ದಳ ನಾಗರಿಕ ಪೊಲೀಸ್ ಪಡೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಇವು ಸಹಾಯಕ ರಕ್ಷಣಾ ಪಡೆಗಳು ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳು ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದರನ್ನು ಚೆನ್ನಾಗಿಕ್ಷಣೆ ಮಾಡತಕ್ಕಂಥ ಎಲ್ಲರೂ ನನ್ನ ಸ್ನೇಹಿತರಿಗೂ ಧನ್ಯವಾದ ಸುತ್ತ ಟ್ಯಾಂಕ್ ಯು ಟು ಟೋಡ